ಇನ್ನು ಗೃಹ ಜ್ಯೋತಿ ಅಂತ ಹೇಳಿ ಕರೆಂಟ್ ಬಿಲ್ಲು ಇವತ್ತು ಬಡವ್ರ ಮನೆಗೆ ಕಟ್ಟಿದ್ರೆ ಕರೆಂಟ್ ಕತ್ರಿ ತಗೊಂಡ್ ಬರ್ತೀವಿ, ಏ ಕಟ್ ಮಾಡ್ಬಿಡ್ತೀವಿ ನಿಮ್ ಮನೆ 1,000 ರೂಪಾಯಿ ಆಗಲ್ಲ ಕಟ್ ಮಾಡ್ತೀವಿ ಅಂತ ಬರ್ತಿದ್ರು. ಅದು ಅವ್ರನ್ನ ತರ್ಕೊಳ್ಳೋದು ಬಹಳ ಕಷ್ಟ ಆಗಿತ್ತು ಜನಗಳಿಗೆ. ಅದನ್ನು ಮನಗಂಡು ಬಡವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಇವತ್ತು ಕರೆಂಟ್ ಬಿಲ್ಲನ್ನು ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇದು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಕಾಸ್ಟ್, ಲೀಸ್ಟ್, ರಿಲಿಜನ್, ಕ್ರೀಟ್ ಅಲ್ಲ. ನಾವು ಯಾವ ಕಾಸ್ಟು, ಯಾವ ಜಾತಿ, ಯಾವ ಬಿ ಜೆ ಪಿ, ಕಾಂಗ್ರೆಸ್, ಜನತಾದಳ ನೋಡಿಲ್ಲ. ನಮ್ಮ ಪಕ್ಷ ಎಲ್ಲರಿಗೂ ಸಾಮೂಹಿಕವಾಗಿ ಮಾಡಿದೆ. ಬಿ ಜೆ ಪಿ ಮಿತ್ರರೇ ಭಾಳಷ್ಟು ಜನ ತಗೊಳ್ತಾ ಇದ್ದಾರೆ ಈ ಪ್ರಯೋಜನವನ್ನು. ಇನ್ನು ಶಕ್ತಿ ಯೋಜನೆ ಬಸ್ದಲ್ಲಿ ಇವತ್ತು ಒಂದು ಹೆಣ್ಮಗಳು ಎಲ್ಲರೂ ಹೋಗೋದಾದರೆ ಗಂಡನ ಕೈ ದುಡ್ಡು ಕೇಳಬೇಕಿತ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ, ಸರ್ಕಾರಿ ಬಸ್ನಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು. ಆ ರೀತಿಯಾಗಿ ಒಂದು ಯೋಜನೆ. ಇನ್ನು ಯುವಕರಿಗೆ ಇವತ್ತು ಅನ್ನಭಾಗ್ಯ 10 ಕೆಜಿ ಕೊಡ್ತೇವೆ ಅಂತ ಹೇಳಿದ್ರು. ಬಿ ಜೆ ಪಿಯವರು ಕೊಡಂದಲ್ಲಿ ಅಕ್ಕಿ ಇಲ್ಲ ಅಂತ ಸುಳ್ಳು ಹೇಳಿ ಕೊಡಲಿಲ್ಲ. 5 ಕೆಜಿ ಅಕ್ಕಿ ಕೊಟ್ಟು 5 ಕೆಜಿಗೆ ದುಡ್ಡನ್ನು, ಪ್ರತಿಯೊಬ್ಬರಿಗೂ 5 ಕೆಜಿಗೆ ದುಡ್ಡನ್ನು ಅವ್ರು ಎಕಂಟಿ ಮುಗಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಇನ್ನು ಯುವಕರಿಗೂ ಹಾಗೆ, ಇವ ಡಿಪ್ಲೊಮಾ ಆದವರಿಗೆ 1,500 ಹಾಗೂ ಡಿಗ್ರಿ ಆದವರಿಗೆ 3,000 ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಿ ಸಮಾಜದಲ್ಲಿ ಒಂದು ಲೆವೆಲ್ನಲ್ಲಿ ಅವರು ಜೀವನ ಮಾಡಲಿ. ಮೋದಿಯವರು ಈ ಬಡವರನ್ನ ಸುಲಿಗೆ ಮಾಡಿ ದರೋಡೆ ಮಾಡಿದ್ದಾರೆ. ಇದರಿಂದ ಬಡವರಿಗೆ ತೊಂದರೆ ಆಗಬಾರ್ದಕ್ಕಂಥ ಉದ್ದೇಶದಿಂದ ಈ ಯೋಜನೆಯನ್ನು ತಂದು ಜನರಿಗೆ ಸಹಾಯವನ್ನು ಮಾಡಿದ್ದಾರೆ, ಗ್ಯಾರಂಟಿಯನ್ನು ಕೊಟ್ಟು. ಈಗ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಯವರು ಇಡೀ ದೇಶ ಮಟ್ಟದಲ್ಲಿ ನಮ್ಮ ಸರ್ಕಾರ ಬಂದರೆ ಪ್ರತಿಯೊಂದು ಮನೆಯ ಮಹಿಳೆಗೆ 1 ವರ್ಷಕ್ಕೆ 1,00,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ 1,00,000 ರೂಪಾಯಿಯನ್ನು ಪ್ರತಿ ಮನೆಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಗ್ಯಾರಂಟಿಯನ್ನು ಕಾರ್ಡ್ ಬಂದಿದೆಯೇ, ಕಾರ್ಡ್ ಬರ್ತದೆ ಈಗ. ಆ ಕಾರ್ಡನ್ನು ಸಹ ಈ ಸಲ ಮುಟ್ಟಿಸ್ತೇವೆ. ರೈತರು ಇವತ್ತು ಡೆಲ್ಲಿಯಲ್ಲಿ ಪಾಪ ಎಷ್ಟು ಕಷ್ಟಪಟ್ಟರು, ಎಷ್ಟು ಸ್ಟ್ರೈಕ್ ಮಾಡಿ ಡೆಲ್ಲಿಯಲ್ಲಿ ಅವರು ಒಂದು ಸ್ಟ್ರೈಕ್ ಮಾಡಿ ಜಾಗಕ್ಕೆ ಹೋಗಲಿಕ್ಕೆ ಕೊಡಲಿಲ್ಲ ಮೋದಿಯವರು. ಅವರಿಗೂ ಸಹ MSP ಕೊಡ್ತೇವೆ ಅಂತ ಹೇಳಿದ್ದಾರೆ. MSP ಅಂದರೆ ಅದು ಕನ್ನಡದಲ್ಲಿ ಮಿನಿಮಮ್ ಬೆಲೆ, ಕನ್ನಡದಲ್ಲಿ ಬೆಂಬಲ ಬೆಲೆ ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ತಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. 30 ಲಕ್ಷ ಸರ್ಕಾರಿ ಉದ್ಯೋಗ ಇದೆ, ಆ 30 ಲಕ್ಷ ಉದ್ಯೋಗವನ್ನು ತಾವು ಯುವಕರಿಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದರಲ್ಲಿ 15 ಲಕ್ಷ ಮಹಿಳೆಯರಿಗೆ ತಾವು ಮೀಸಲಿಟ್ಟು ಕೊಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಹಲವಾರು ಕಾರ್ಯಕ್ರಮವನ್ನು ತರ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತೇಳಿ ಪತ್ರಿಕಾ ಮಿತ್ರರ ಮುಖಾಂತರವಾಗಿ ನಾನು ಎಲ್ಲ ಇಡೀ ಜಿಲ್ಲೆಯ ಜನತೆಯನ್ನು ಕೇಳ್ಕೊಳ್ತಾ ಇದ್ದೀನಿ. ಏನಾದರೂ ಕೇಳದಿದ್ದರೂ ಕೇಳಕಂಡಿದ್ದೀನಿ.